ಧಾರವಾಡ ಜಿಲ್ಲೆಯಲ್ಲಿ 10 ಅಡಿಷನಲ್ ಆಂಬ್ಯುಲೆನ್ಸಸ್ ಗಳನ್ನು ನಾವು ಬಳಸ್ತಾ ಇದ್ದೇವೆ ಅದು ಎಕ್ಸ್ಕ್ಲೂಸಿವ್ ಕೋವಿಡ್ ರೋಗಿಗಳನ್ನು ನಾವು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಜಿಲ್ಲೆಯಲ್ಲಿ 40 ಇದೆ ಇದನ್ನ ಬಟ್ ಅದು ಮೆಟರ್ನಿಟಿ ಮತ್ತೆ 108 ಗೆ ಯೂಸ್ ಮಾಡ್ತಾ ಇದ್ದೇವೆ ಸೊ ಅಡಿಷನಲ್ ಯಾಕಂದ್ರೆ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಟೈಮ್ ಕಡಿಮೆ ಆಗಬೇಕು ಅಂತ 10 ಅಲಾಂಗ್ ವಿತ್ ಆಕ್ಸಿಜನ್ ಎಲ್ಲ ಆಕ್ಸಿಜನ್ ಸಪೋರ್ಟ್ ಇರುತ್ತೆ ಆಮೇಲೆ 24/7 ಇವು ಶಿಫ್ಟ್ ಮಾಡ್ತಾರೆ ಆಮೇಲೆ ಉಚಿತವಾಗಿ ಸೊ ಅದನ್ನು ನಾವು ನಿಮಗೆ ಸಹಾಯವಾಣಿ ನಂಬರನ್ನು ನಾವು ಕೊಡ್ತೇವೆ ಸೊ ಅದಕ್ಕೆ ಕಾಲ್ ಮಾಡಿದರೆ ಕೋವಿಡ್ ಪಾಸಿಟಿವ್ ಜಸ್ಟ್ SRF ID ಹೇಳಿದರೆ ಸಾಕು ಅವರಿಗೆ ನಾವು ಅಲಾಟ್ ಮಾಡ್ತೇವೆ ಮಾಡಿಬಿಟ್ಟು ಅವರು ವಿತಿನ್ 1 ಅವರ್ ಹಾಸ್ಪಿಟಲ್ಗೆ ನಾವು ಶಿಫ್ಟ್ ಮಾಡ್ತೇವೆ ಸರಿ ಹುಬ್ಬಳ್ಳಿಗೆ ಎಷ್ಟು ಧಾರವಾಡಕ್ಕೆ ಎಷ್ಟು ಹುಬ್ಬಳ್ಳಿಗೆ 7 ಕೊಡ್ತಾ ಇದ್ದೇವೆ ಧಾರವಾಡಕ್ಕೆ 3 ಟೋಟಲ್ 10 ನಮ್ಮತ್ರ ಅಲಾಂಗ್ ವಿತ್ ನಮ್ಮ ಬೇರೆ ಇದನ್ನು ಸರ್ಕಾರಿ ಆಂಬ್ಯುಲೆನ್ಸ್ಗಳನ್ನು ಹೊರತುಪಡಿಸಿ ಸರ್ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದೀಯಾ ನಮಗೆ ಕೇಸಸ್ ಜಾಸ್ತಿ ಬಂತು ಇನ್ನೂ ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಜಾಸ್ತಿ ಮಾಡ್ತೀವಿ ವೀಕೆಂಡ್ ಕರ್ಫ್ಯೂ ನಿನ್ನೆ ಹೇಗೆ ಜಾರಿ ಮಾಡಿದೀವಿ ಎಲ್ಲ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡ್ತಾ ಇದ್ದೇವೆ ಸೊ ಪೊಲೀಸ್ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದೇವೆ ಸೊ ಕಂಪ್ಲೀಟ್ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ನಾವು ಫುಲ್ ಸ್ಟ್ರಿಕ್ಟ್ ಆಗಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡ್ತೀವಿ ಜನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಬಂದು ಹೇಳಿದ್ದಾರೆ ಇನ್ನು ಕಂಪ್ಲೀಟ್ ಲಾಕ್ ಡೌನ್ ಮಾಡಬೇಕು ಅಂತಾನೆ ತುಂಬಾ ಜನ ಹೇಳ್ತಾ ಇದ್ದಾರೆ ಬಟ್ ಇದು ಆಲ್ಮೋಸ್ಟ್ ನಿಯಂತ್ರಣದಲ್ಲಿ ಇದೆ ಯಾಕಂದ್ರೆ ಇದು ಆಲ್ಮೋಸ್ಟ್ ಸೆಮಿ ಲಾಕ್ ಡೌನ್ ಇದ್ರೂ ಕೂಡ ಜಸ್ಟ್ ಅವಶ್ಯಕತೆ ಗೆ ಏನು ಬೇಕು ಅಂದ್ರೆ ಬಡವರಿಗೆ ಮತ್ತೆ ಅವಶ್ಯಕತೆ ಇರೋದು ಕೂಡ ಏನು ಅಂದ್ರೆ ಜನರಿಗೆ ಸಮಸ್ಯೆ ಮಾಡದೇನೆ ಕಂಟ್ರೋಲ್ ಆಗೋ ರೀತಿಯಲ್ಲಿ ಇದೆ ಸೊ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದೆ